ಸುಮಾರು ಜನಕ್ಕೆ ಏನ್ರೆ ಅಂದ್ರೆ ಈ ಸಕ್ಸಸ್ ಸಿಕ್ಕ್ರ ಮೇಲೆ ಹ್ಯಾಂಗ ಅನ್ಸತ್ತೆ ಮಾರೆ, ಹ್ಯಾಂಗ ಅನ್ಸತ್ತೆ ಮಾರ್ರೆ, ನೆಕ್ಸ್ಟ್ ಎಂತ ಮಾಡೋದಳಿ ಅಷ್ಟೇ ಇರುತ್ತೆ ಅಷ್ಟೇ, ಮತ್ತೆ ಎಂತ ಅನ್ಸೋದಿಲ್ಲ ಅಂದಳಿ. ಯಶಸ್ಸು ಇದನ್ನೆಲ್ಲ ಹ್ಯಾಂಗ ಹ್ಯಾಂಡಲ್ ಮಾಡ್ಕೊಳ್ಳಿ ಕೆಲವ್ರಿಗೆ ಅಂತ ನಾನು ಅವರಿಗೆಲ್ಲ ಹೇಳೋದು ಒಂದೇ, ಯಶಸ್ಸು ಅನ್ನೋದು ನಿಮ್ಮ ಖುಷಿಗೆ, ನಿಮ್ಮವ್ರ ಖುಷಿಗೆ, ನಿಮ್ಮನ್ನು ಆಶೀರ್ವಾದ ಮಾಡಿದವ್ರಿಗೆ ಆಗೋ ಖುಷಿಗೆ, ಅದು ನಿಮ್ಮ ಮನಸ್ಸಲ್ಲಷ್ಟೇ ಇಟ್ಕೊಳ್ಬೇಕು, ಅದು ಯಾವತ್ತೂ ತಲೆಗೆ ಹೋಗಬಾರ್ದಂತ. ತಲೆ ಹೊರ ಕೂಡಲೇ ಮಂಡಿ ವಜ್ಜೆ ಆಗಿಬಿಡುತ್ತೆ ಹೊಯ್, ಆ ವಜ್ಜಿ ಯಾವಾಗ ಅದನ್ನು ಹ್ಯಾಂಗ ಹ್ಯಾಂಡಲ್ ಮಾಡೋದಂದ್ರೆ ಅದು ಕುಂದ ಬರ್ಬೋದ್ರಿಗೆ ಹ್ಯಾಂಡಲ್ ಮಾಡೋಕೆ ಬರ್ತದೆ. ಹ್ಯಾಂಗಂದರೆ ನಾವೆಲ್ಲವೂ ಮಾಮೂಲಿ ಐತಕ್ಕಂತ, ನಾವೇನು ತಲೆ ಬಿಸಿ ಮಾಡ್ಕಂತಿಲ್ಲ ಜಾಸ್ತಿ. ಹಾಂಗಾಗಿ ನನಗೆ ನನ್ನ ಊರು ಭಾಳ ಮುಖ್ಯ. ಊರಲ್ಲಿ ಒಂದು ಮಾತಿತ್ತು, ಜೋಡಿ ಅಂದರೆ ಸುಬ್ರಹ್ಮಣ್ಯ ಜೋಡಿ ಅಂತ. ಹಾಗೆ ಅನ್ಸುತ್ತಾ? ಸಾಧನೆಯ ಈ ಸಾಲಿನ ಹೊತ್ತಿನಲ್ಲಿ ಕೂತು ನಮ್ಮ ಊರ ಗೌರವವನ್ನು ಪಡೆಯಲಿರುವಂಥ ರಿಷಭ್ ಅವರ ಸಾಧನೆಯ ಯಶೋಗಾಥೆಯನ್ನು, ಆ ಪಥವನ್ನು ನಾವೆಲ್ಲ ಹಾಗೆ ಕಣ್ತುಂಬಿಸಿಕೊಳ್ಳಲು ಸಾಧ್ಯ. ಅವರ ಈ ಸಾಧನೆಯ ಕುರಿತಾದಂಥ ಒಂದು ನುಡಿ ಚಿತ್ರಿಕೆ ನಿಮ್ಮ ಮುಂದೆ. ಸಾಧನೆ ಇಂಥದ್ದೊಂದು ಪ್ರಪಂಚದ ಸಾಧನೆಯನ್ನು ಮಾಡಿದಂಥ ಒಬ್ಬ ವ್ಯಕ್ತಿ ನಮ್ಮ ನಿಮ್ಮ ಪ್ರೀತಿಯ ಕುಂದಾಪುರದವರು ಅನ್ನುವಂಥದ್ದು ನಮ್ಮ ಮಾಲಿನ ನಮ್ಮ ಪಾಲಿನ ಹೆಮ್ಮೆ. ಶೆಟ್ರೆ, ನಿಮಗಿದು ನಮ್ಮೂರಿನ ಗೌರವ, ಊರ ಗೌರವ. ಕುಂದಾಪುರ ಕನ್ನಡ ಹಬ್ಬದಲ್ಲಿ ನಿಮ್ಮ ಮಡಿಲಿಗೆ ನಿಮ್ಮೆಲ್ಲ ಸಾಧನೆಗಳ ಸಂಕಲನವನ್ನು ನಿಮ್ಮ ಮಡಿಲಿಗಿಡುತ್ತಿದ್ದೇವೆ. ದಯಮಾಡಿ ಒಪ್ಪಿಸಿಕೊಳ್ಳಿ. ರಿಷಭ್ ಶೆಟ್ರಿಗೆ ಊರ ಗೌರವ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯ ಅಭಿಮಾನದ ಕೂಗಿನ ಹಿನ್ನೆಲೆಯಲ್ಲಿ ನಮ್ಮೂರಿನ ಹಲವು ಗಣ್ಯರು, ಹಲವು ಮಾನ್ಯರು ಇವರೆಲ್ಲರ ಸಮಕ್ಷಮದಲ್ಲಿ ನಿಮ್ಮ ಉಪಸ್ಥಿತಿಯಲ್ಲಿ ನಮ್ಮೂರಿನ ಹೆಮ್ಮೆ ಕಸಿ ವಸ್ತ್ರ, ಇದು ಯಕ್ಷಗಾನದಲ್ಲಿ ಕೈಮಗ್ಗದಲ್ಲಿ ನೇಯಲ್ಪಡುವಂತಹ ಒಂದು ವಿಭಿನ್ನವಾದಂಥ ವಸ್ತ್ರ, ಅದನ್ನು ನಮ್ಮೆಲ್ಲರ ಹೆಮ್ಮೆಯ ದ್ಯೋತಕವಾಗಿ ಈ ಜೋಡಿಗೆ ಅರ್ಪಿಸುತ್ತಾ ನಮ್ಮ ಊರ ಗೌರವದ ಘಮವನ್ನು ಹೆಚ್ಚಿಸುತ್ತಿದ್ದೇವೆ. ಒಪ್ಪಿಸಿಕೊಳ್ಳಿ ದಂಪತಿಗಳೇ. ಹಾಗೆ ಶ್ರೀಮತಿ ಪ್ರಗತಿ ಶೆಟ್ಟಿ ಅವರಿಗೆ ಈ ಬಾರಿಯ ನಮ್ಮ ಪ್ರಮುಖ ಪ್ರಾಯೋಜಕರಲ್ಲಿ ಒಬ್ಬರಾದಂಥ ವಿಜಯಲಕ್ಷ್ಮಿ ಸ್ಯಾರೀಸ್ ಅವರ ಒಂದು ವಿಶೇಷವಾದಂಥ ಅಪ್ಪಟ ರೇಷ್ಮೆ ಸೀರೆಯನ್ನು ಅವರ ಮಡಿಲಿಗಿಡುತ್ತಿದ್ದೇವೆ ಪ್ರೀತಿಯೊಂದಿಗೆ. ಶ್ರೀಮತಿ ಅಂಜಲಿ ವಿಜಯ್ ಅವರು, ದಯಮಾಡಿ ಅದನ್ನು ಅವರು ಒಪ್ಪಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತೇನೆ. ಹಲವು ವರ್ಷಗಳ ನಂತರ ಮತ್ತೆ ಕರ್ನಾಟಕಕ್ಕೆ ರಾಷ್ಟ್ರೀಯ ಪ್ರಶಸ್ತಿಯ ಗರಿಯನ್ನು ತಂದುಕೊಟ್ಟ ನಮ್ಮೂರಿನ ಹೆಮ್ಮೆಯ ರಿಷಭ್ ಶೆಟ್ಟರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಅಭಿನಯಕ್ಕಾಗಿ ಶ್ರೇಷ್ಠ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಹೆಮ್ಮೆ ಈ ಸುಸಂದರ್ಭದಲ್ಲಿಯೇ ಅನೌನ್ಸ್ ಆಗಿರುವುದು ನಮ್ಮ ನಿಮ್ಮೆಲ್ಲರ ಪುಣ್ಯ ಅಂತ ನಾನು ಭಾವಿಸ್ತಾ ಅದಕ್ಕೆ ಮತ್ತೊಮ್ಮೆ ಅವರನ್ನು ಅಭಿನಂದಿಸುತ್ತಿದ್ದೇವೆ. ಪ್ರೀತಿಯ ಪುರಸ್ಕಾರವನ್ನು ಅದೇ ಸೌಮ್ಯತೆಯೊಂದಿಗೆ ಸ್ವೀಕರಿಸಿದ ಈ ದಂಪತಿಗಳಿಗೆ ಮತ್ತೊಮ್ಮೆ ನಿಮ್ಮ ಪ್ರೀತಿಯ ಚಪ್ಪಾಳೆಯನ್ನು
ಸರ್ವ ರವಾನಿಸ್ತಾ ಅಭಿನಂದನೆಗಳು ರಿಷಭ್ ಶೆಟ್ರೆ, ಅಭಿನಂದನೆಗಳು ಪ್ರಗತಿಯವರೇ. ಈ ನೆನಪು ಕುಂದಾಪುರ ಕನ್ನಡ ಹಬ್ಬಕ್ಕೆ ಸದಾ ಇರುತ್ತೆ. ಇಂಥದ್ದೊಂದು ಸಂದರ್ಭದಲ್ಲಿಯೇ ನಾವೆಲ್ಲರೂ ಸಾಕ್ಷಿಯಾಗಿದ್ದೆ ನಮ್ಮ ಪಾಲಿನ ಬಹುದೊಡ್ಡ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಎಲ್ಲರಿಗೆ ನಮಸ್ಕಾರ. ಎಲ್ಲ ಹೆಂಗಿದ್ರಿ? ಅಷ್ಟೇ ಗೊತ್ತಾಯ್ತು, ನೀವೆಲ್ಲ ಸೂಪರ್ ಆಗಿದ್ರಿ ಅಂತ ಹೇಳಿ. ಈ ಹಬ್ಬ ಅದು ಕುಂದಾಪುರದ ಹಬ್ಬ, ಭಾಳ ಅದ್ಭುತ, ಅಮೋಘ, ಅನನ್ಯ. ಯಾಕೆಂದರೆ ಇದು ಕನ್ನಡದ ಹಬ್ಬ, ಇದು ನಮ್ಮ ಭಾಷೆ, ಇದು ನಮ್ಮದು ಭಾಷೆ ಅಲ್ಲ ಬದುಕನಲ್ಲಿ ಹೇಳುತ್ತೆ. ನಾವು ಎಲ್ಲಿಗೆ ಹೋರು, ಎಷ್ಟು ಎತ್ತರಕ್ಕೆ ಹೋರು, ಎಂಥ ಕೆಲಸ ಮಾಡಿ, ಏನೇ ಯಾರು, ನಾವು ಎಲ್ಲಿಂದ ಬಂದಿದ್ದು ನಮ್ಮದು ಭಾಳ ಇಂಪಾರ್ಟೆಂಟ್ ಆ ತೆಗಳಿಗೂ. ಅದೇ ನಮ್ಮ ವ್ಯಕ್ತಿತ್ವವನ್ನು ಹೇಳುತ್ತೆ, ಮತ್ತು ನಮಗೆ ಸರಿಯಾದ ದಾರಿಯಲ್ಲಿ ನಡ್ಕೊಂಡು ಹಬ್ಬಕ್ಕೂ ಸಮೇತ ಅದೊಂದು ದಾರಿ ತೋರಿಸುತ್ತನ್ನ ಹೇಳಿ. ಆ ವಿಷಯದಾಗೆ ನಾನು ಯಾವತ್ತೂ ಹೆಮ್ಮೆ ಪಡ್ತೆ, ಗೌರವದಿಂದ ಕಾಣ್ತೆ. ಅದು ನಮ್ಮ ಕುಂದಾಪುರ ಮತ್ತು ನಮ್ಮ ಕುಂದಾಪುರ ಭಾಷೆಯನ್ನು. ನನಗೆ ಸುಮಾರು ಜನ ಸುಮಾರು ಬದಿಗೆ ಹೋದಳಿಕೆ ಅಂತ ಇರ್ತಾರೆ. ಈ ಕತೆ ಅಥವಾ ಸಿನಿಮಾ ನಮ್ಮ ನೆಲಮೂಲ ಸಂಸ್ಕೃತಿಯ ಕತೆಗಳನ್ನು ತಗೊಬಂದು ನೀವು ಹೆಂಗೆ ಹೇಳ್ತೀರಿ, ಯಾಕೆ ಹೇಳ್ತೀರಿ ಅನ್ನ. ನಾ ಬದುಕ ಬಂದ ರೀತಿಯೇ ಹಾಗೆ, ನಾ ಬೆಳಕ ಬಂದ ರೀತಿಯೇ ಹಾಗೆ. ಅದೆಲ್ಲದ ಕಾರಣ ಕುಂದಾಪುರ. ಕುಂದಾಪುರದ ಕೆರಾಡಿ ಅನ್ನೋ ಊರಾಗೆ ನಾನು ಏನು ಹುಟ್ಟಿದೆ, ಅಲ್ಲಿಂದ ಏನು ನಾನು ಬೆಳಕ ಬಂದೆ, ಅಲ್ಲಿ ನಾನು ಏನು ಕಂಡೆ. ನಾನು 5ನೇ ಕ್ಲಾಸಿಗೆ ಫೇಲ್ ಹೋಯ್ ಕಡೆಗೆ, ಮತ್ತೆಲ್ಲ ಬದೇ ಪಾಸ್ ಆದ ನಾನು ಜಸ್ಟ್ ಬಾರ್ಡರ್ ಎಸ್ಕೇಪ್, 35, 36, 40 ಹೀಗೆ ಕೆಲ ಬದಲೆಲ್ಲ ದೂಡಿ ಬಿಡ್ತಿದ್ದೀರಿ. ಹೊಯ್ಲಿ ವರ್ಷ ಹೊಯ್ಲಿ ಬರೋ ವರ್ಷ ಏನಾದ್ರು ಮಾಡ್ದ ಕಾಮಂದಳಿ. ಹೀಗೆ ಮಾಡಿ ಪಿ ಯು ಸಿಗೆ ಸುಮಾರು ಒಂದು 51% ಬಂತು. ಬಂದ ಕೂಡ ನಮ್ಮ ಅಪ್ಪನಿಗೆ ನನ್ನ ಮಗ ರ್ಯಾಂಕ್ ತೆಗೆದಂಬಷ್ಟು ಖುಷಿ ಆಯಿತು ಅವ್ರಿಗೆ. ಅಂದ್ರೆ ನಾನು ಮಾರ್ಕ್ಸ್ ಕಡೆಗೆ ಜೀವಮಾನದಾಗ ಅವ್ರು ಅಷ್ಟಪ್ಪ ಕಂಡದ್ದೇ ಇಲ್ಲ. ಕಂಡ್ರೆ ಕೂಡಲೇ ನಮ್ಮನಲ್ಲಿಂದ ಪ್ಯಾಕ್ ಮಾಡ್ತಾರೆ. ನಾಲ್ಕು ಬಣ್ಣಗಸ್ ಕಾಲೇಜಿಗೆಲ್ಲ ಹೊಡ್ಕೊಂಡೆಲ್ಲ ತಿರ್ತಿದ್ದೆ. ಇಲ್ಲಿ ಊರ್ ಬದಿಗೆ ಭಾಳ ಬೇಡ ಅಂದಳಿ. ಹಾಗಾಗಿ ಓದುವ ಅಭ್ಯಾಸ ಮೊದಲು ಶಾಲೆಗೆ ಹೋದಳಿಕೆ ಇರಲ್ಲ. ಭಾಳ ಇಂಟಲೆಕ್ಚುಯಲ್ ಥಾಟ್ ಪ್ರೊಸೆಸ್ ಅದೆಲ್ಲ ಇಲ್ಲ. ಕಂಡದ್ದೆ ಅಂತ ಕೆಂಡದ್ದೆ ಅಂತ ಊರಿಗೆ ನನ್ನ ಕಣ್ಮುಂದೆ ನಾನು ನೋಡಿದಂಥದ್ದು ಇಂಥದ್ದನ್ನೇ ತಗೊಬಂದು. ಆದರೆ ಅದೆಲ್ಲದಕ್ಕೂ ಬೇಸ್ ನಮ್ಮ ಯಕ್ಷಗಾನ. ಓದ್ದೆ ನಮ್ಮ ಕತೆಗಳು ಹೆಂಗೆ ಗೊತ್ತಾಯ್ತು, ನಮ್ಮ ಪುರಾಣ ಹೆಂಗೆ ಗೊತ್ತಾಯ್ತು, ಮಹಾಭಾರತ ರಾಮಾಯಣ ಇವೆಲ್ಲ ಹೆಂಗೆ ಗೊತ್ತಾಯ್ತು ಅಂದರೆ ನಾವು ಸಣ್ಣಿಂದ ಸಣ್ಣ ಮಕ್ಕಳಿಂದ ಅರ್ಬಿ ನಾವು ಕಂಡದ್ದೇ ಯಕ್ಷಗಾನ. ಯಕ್ಷಗಾನದಾಗೆ ನಮ್ಗೆ ಈ ಎಲ್ಲ ಪುರಾಣಗಳು ಗೊತ್ತಿತ್ತು. ಹಾಗಾಗಿ ನಾನು ಮೊದಲು ಬಣ್ಣ ಹಚ್ಚೋದು ಕೂಡ ಅಲ್ಲಿ. ಅದು ನೀವು ಹೇಳ್ರಿ, ಭಾಳ ಚಂದ ಮಾಡಿ ಎಡಿಟ್ ಮಾಡಿದ್ದೀರ. ಇದೇ ಆ್ಯಕ್ಚುಲಿ ಇವತ್ತವರೆಗೆ ಬಪ್ಪಿಗೆ ಕಾರಣ ಆದ್ದು. ಸುಮಾರು ಜನ ಕೇಂದ್ರ ಅಂದರೆ ಈ ಸಕ್ಸಸ್ ಸಿಕ್ಕಿದ ಮೇಲೆ ಹ್ಯಾಂಗ ಅನ್ಸತ್ತೆ ಮಾರೆ, ಹ್ಯಾಂಗ ಅನ್ಸತ್ತೆ ಮಾರ್ರೆ, ನೆಕ್ಸ್ಟ್ ಎಂತ ಮಾಡೋದಳಿ ಅಷ್ಟೇ ಇರುತ್ತೆ ಅಷ್ಟೇ, ಮತ್ತೆಂತ ಅನಿಸೋದಿಲ್ಲ ಅಂದಳಿ. ಈ ಯಶಸ್ಸು ಇದನ್ನೆಲ್ಲ ಹ್ಯಾಂಗೆ ಹ್ಯಾಂಡಲ್ ಮಾಡ್ಕೊಳ್ಳಿ ಕೆಲವ್ರು ಕೇಂದ್ರ. ನಾನು ಅವರಿಗೆಲ್ಲ ಹೇಳೋದು ಒಂದೇ, ಯಶಸ್ಸು ಅನ್ನೋದು ನಿಮ್ಮ ಖುಷಿಗೆ, ನಿಮ್ಮವ್ರ ಖುಷಿಗೆ, ನಿಮ್ಮನ್ನು ಆಶೀರ್ವಾದ ಮಾಡಿದವ್ರಿಗೆ ಆಗೋ ಖುಷಿಗೆ, ಅದು ನಿಮ್ಮ ಮನಸ್ಸಲ್ಲಷ್ಟೇ ಇಟ್ಕೊಳ್ಬೇಕು. ಅದು ಯಾವತ್ತೂ ತಲೆಗೆ ಹೋಗಬಾರ್ದಂತ. ತಲೆ ಹಾರ್ಕೊಳ್ಳೆ ಮಂಡಿ ವಜ್ಜೆ ಆಗಿಬಿಡುತ್ತೆ ಹೊಯ್. ಆ ವಜ್ಜಿ ಯಾವಾಗ ಅದನ್ನು ಹ್ಯಾಂಗೆ ಹ್ಯಾಂಡಲ್ ಮಾಡೋದಂದರೆ ಅದು ಕುಂದಾಪುರ ಬದಿಯವರಿಗೆ ಹ್ಯಾಂಡಲ್ ಮಾಡೋಕೆ ಬರ್ತದೆ. ಹ್ಯಾಂಗಂದರೆ ನಾವೆಲ್ಲವೂ ಮಾಮೂಲಿ ಐತಕ್ಕಂತ, ನಾವೇನು ತಲೆ ಬಿಸಿ ಮಾಡ್ಕಂತಿಲ್ಲ ಜಾಸ್ತಿ. ಹಾಗಾಗಿ ನನಗೆ ನನ್ನ ಊರು ಭಾಳ ಮುಖ್ಯ. ಕಾಂತಾರಕ್ಕೆ ದೊಡ್ಡ ನಂಟು ಕುಂದಾಪುರದ. ನಾನು ನನ್ನ ಹೆಂಡತಿ ನನ್ನ ಮಕ್ಕಳ ನಮ್ಮ ಇಡೀ ನಮ್ಮ ಸ್ನೇಹಿತರು ಎಲ್ಲ ಟೆಕ್ನಿಷಿಯನ್ನ. ಕಾಂತಾರ ಒಂದು ಮಾಡೋ ಹೊತ್ತಿಗೆ ಅಂದರೆ ಕಾಂತಾರ ಎರಡು ಮಾಡೋ ಹೊತ್ತಿಗೂ ಅಲ್ಲೇ ಇದ್ದಿದ್ದೆ ಸಾಧಾರಣ 1.5 ವರ್ಷ. ಈಗ ಮತ್ತೆ 1.5 ವರ್ಷದಿಂದ ಅಲ್ಲೇ ಇತ್ತು ನಾವು. ನನ್ನ ಲೆಕ್ಕ ಇನ್ನೂ ಒಂದಷ್ಟು ದಿವಸ ಅಲ್ಲೇ ಇರುತ್ತೆ, ಮಕ್ಕಳನ್ನ ಶಾಲೆಗೂ ಅಲ್ಲೇ ಸೇರಿಸಿದ್ದೆ ಈಗ. ಸೊ ಹಾಗಾಗಿ ಕಾಂತಾರ ಮಾಡಿದ್ದು ನಾವು ಕುಂದಾಪುರದಾಗೆ, ಬೇರೆ ಎಲ್ಲೂ ಮಾಡಲಿಲ್ಲ. ಇವತ್ತಿಗೆ ಬಹುದೊಡ್ಡ ಸೆಟ್ಗಳನ್ನು ಹಾಕಿ ಸಮೇತ ನಾವು ಅಲ್ಲೇ ಶೂಟಿಂಗ್ ಮಾಡ್ತಾ ಇದ್ವಿ. ಎಲ್ಲೋ ಮನೆ ಬದಿಗೆ ಕೆಲಸ ಮಾಡತ್ತಂಬಂತ ಒಂದು ಫೀಲಿಂಗ್. ಹಾಗಾಗಿ ಈ ಎಲ್ಲ ಪ್ರಶಸ್ತಿಗೆ ನೀವೆಲ್ಲ ಅಭಿನಂದನೆ ಕೊಟ್ರಿ, ಥ್ಯಾಂಕ್ ಯು. ಇದೆಲ್ಲವೂ ಸೇರಬೇಕಾಗಿರೋದು ಕನ್ನಡದ ಜನರಿಗೆ. ಸಿನಿಮಾ ನಾ ಮಾಡಿದ್ದದು ಆ ದೈವದ ಪಾದಕ್ಕೆ ಸೇರ್ಕೊಂಡು ಎಣಿಸ್ಕೊಳ್ತೀನಿ ನಾನು. ಮತ್ತು ಆ ದೈವ ನರ್ತಕರು ಅವರ ಕುಟುಂಬ ಅವರುಗಳ ಬಗ್ಗೆ ಮಾಡಿರೋದ್ರಿಂದಾಗಿ ಯಾವತ್ತೂ ಆ ಸಿನಿಮಾ ಅದಕ್ಕೆ ಸಿಗುವಂಥದ್ದು ಎಲ್ಲವೂ ಅವ್ರುಗಳಿಗೆ ಅದು ಅರ್ಪಿಸಬೇಕು ಅನ್ನೋದು ನನ್ನ ಭಾವನೆ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಕರೆದ್ರಿ. ಭಾಳ ವಿಶೇಷ ಈ
ಕುಂದಾಪುರ ಕನ್ನಡ ಹಬ್ಬ. ನನ್ನ ಕ್ಲಾಸ್ಮೇಟ್ ಒಬ್ಬ ಭಾಸ್ಕರ್ ಅಂದಳಿ ಇದ್ದ ಇಲ್ಲೆಲ್ಲೋ, ಪ್ರತಿ ಸಲ ಚೊರಿ ಮಾಡೋದು ಅವ್ನು ನನಗೆ, ಈ ಸಲ ಒಂದು ಬನಿಮರ ಈ ಸಲ ಒಂದು ಬನಿಮರ ಹೇಳಿ ತಪ್ಸ್ಕೊತಿರ್ತಿದ್ದೆ. ಕಳೆದ ವರ್ಷ ಹಂಗಿಂಗೆ ಮಾಡಿ ಹಿಡ್ದ ನನ್ನ. ಎಲ್ಲಿದೆಯಾ ಎಲ್ಲ ಎಲ್ಲೋ ಇದ್ದ ಅವ ಈಗ ವರ್ಷದಿಂದ ವರ್ಷ ಭಾಸ್ಕರಲ್ಲೆಲ್ಲ ಬದಕಿದ್ದ ಕಡಿಕಾಂಬವನು. ವರ್ಷದಿಂದ ವರ್ಷ ಭಾಳ ಅದ್ಭುತ ಆಗ್ತಾಯಿತ್ತು. ಇದು ಯಾಕೆ ಐಕಂದ್ರೆ ಇವತ್ತಿನ ಪೀಳಿಗೆ ಮಕ್ಕಳಿಗೋಸ್ಕರ ಐಕಂದ್ರೆ ಎಣಿಸ್ಕಂತೆ ನಾನು. ನಮ್ಮ ಕುಂದಾಪುರ ಭಾಷೆ ಬದುಕು ಇದೆಲ್ಲ ಗೊತ್ತಾಯ್ಕಿದ್ರೆ ಈ ಥರ ಸಂಭ್ರಮದಲ್ಲಿ ಈ ಥರದಲ್ಲಿ ಆಚರಣೆಗಳು ಮಾಡಿ ನಮ್ಮ ಕಲ್ಚರ್ ಅಂದರೆ ಎಂತ, ನಮ್ಮ ಭಾಷೆಯ ಮಹತ್ವ ಎಂತ, ಮೊದಲಿನ ನಮ್ಮ ಹಿರಿಯರಲ್ಲಿ ಎಂತೆಲ್ಲ ಮಾಡ್ಕೊ ಬಂದಿರ, ಭಾಳ ಅದ್ಭುತ ಅಂತ ಹೇಳಿದ್ರೆ. ಇಲ್ಲಿ ನಮಗೀಗ ದೀಪ ಬೆಳಗುವತ್ತಿಗೆ ಕೆಳಬದಿಗಲ್ಲಿ ತುಳಸಿ ಕಟ್ಟಿತ್ತು, ಬಂದ್ರೆ ಕೂಡಲೇ ದೀಪದಲ್ಲಿ ಮೇಲೆ ಹತ್ತಿತ್ತು. ಭಾಳ ಹುಮ್ಮಸ್ಸಾಗಿ ಮಸ್ತ್ ಬತ್ತಿ ಹಾಕಿ ಬಿಚ್ಚಿದ್ವಿ ಮಕ್ಕಳು, ಸ್ವಲ್ಪ ಇಲ್ಲರ ಹೋಯ್ ಸಮಯ ಎಣ್ಣೆ ಹಾಕಿದ್ದು ಸುಮಾರು ತರ ಹಿಡಿಲ್ಲ ಅದು ಹಚ್ಚಿದಾಗಂತ ನಾನು ರವಿ ಕೇಳಿ ಹೇಳಿದೆ ಅಲ್ಲಿ ಹೋಯ್ ಕೆಳಬದಿಗೆ ತುಳಸಿ ಕಟ್ಟಿತ್ತು ಗೋಯಿಂದ ಹಾಕಿ ಹಾಕೊಂಡೆ, 8 ನಿಮಿಷ ಇಲ್ಲ ಕೆಳಗಿದ್ರೆ ಗೋಯಿಂದ ಹಾಕರವ್ರು. ಹಂಗಾಯ್ ಇದೆಲ್ಲದು ಈಗ ಮನೆ ಬಾಗಿಲಿಗೆ ತುಳಸಿ ಕಟ್ಟಿಯಲ್ಲ ಎಂತ ಇಲ್ಲ, ಈಗ ಈಗ ಇಲ್ಲೇ ಕಾಣಕ್ಕೆ. ಹಿಂಗೆ ಕಂಡು ಒಂದು ಸ್ವಲ್ಪ ಇಂಥ ಹಬ್ಬದಾಗೆ ಕಂಡು ಒಂದು ಇನ್ಸ್ಪೈರ್ ಆಯ್ ಮತ್ತೆ ಪುನಃ ಶುರು ಮಾಡಲಿ ಅಲ್ಲ, ಒಂದು ಮನೆ ಬಾಗಿಲಿಗೆ ಒಂದು ತುಳಸಿ ಕಟ್ಟಿ, ನಂದು ಅಕ್ಕಿ ಮುಡಿ ಅಂದರೆ ಎಂತ, ತಿರಿ ಅಂದರೆ ಎಂತ. ನನಗೆ ಪ್ರತಿ ಸಲ ಒಂದು ಹುಚ್ಚು, ಪ್ರತಿ ಸಿನಿಮಾದಲ್ಲಿ ನನ್ನ ಸಾಂಗ್ ಹಂಗೆ ಅಥವಾ ಒಂದು ಸಿನಿಮಾದಾಗ ಯಾವ್ದಾದ್ರು ಒಂದು ಸೀಕ್ವೆನ್ಸ್ ಹಂಗೆ ಒಂದು ಊರು ಬದಿ ಕತೆ ಇದ್ದರೆ ಏನಾದ್ರು ಮಾಡಿ ಒಂದು ತಿರಿ ಕಟ್ಟೋದಲ್ಲಿ ಅಲ್ಲ ಒಂದು ಅಕ್ಕಿ ಮುಡಿ ತಗೋಬಾರ್ದೆ, ಒಂದು ಮೀನು ಹಿಡೋದು, ಒಂದು ನಟ್ಟಿ ಮಾಡೋದು, ಹೂಟಿ ಮಾಡೋದು, ಇದೆಲ್ಲದನ್ನು ತೋರಿಸೋದಕ್ಕೊಂದು ಭಾಳ ಒಂದು ಹುಚ್ಚು. ಅದಕ್ಕೆ ಪ್ರತಿ ಫಿಲ್ಮಿಗೆ ಅದನ್ನು ಟ್ರೈ ಮಾಡ್ತಾ ಇರುತ್ತೆ. ಈ ಸಲ ಸ್ವಲ್ಪ ಜಾಸ್ತಿ ಸಿಕ್ಕಿತ್ತು ಅವಕಾಶ. ಸೊ ಇನ್ನು ಮುಂದೆ ಎಷ್ಟೆಷ್ಟು ಆಗ್ತದೆ ಅದನ್ನು ಮಾಡ್ತಾ ಹೊತ್ತು. ಥ್ಯಾಂಕ್ ಯು ಸೋ ಮಚ್, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಫಂಕ್ಷನಿಗೆಲ್ಲ ಹೋತಿಲ್ಲ, ಸುಮಾರು ಟೈಮ್ ಆಯ್ತು ಸಮಾರಂಭಕ್ಕೆ ಸಿಕ್ಕುದಿಲ್ಲ ಅಂದರೆ ಹೇಳ್ತಿದ್ದೀರಾ. ಇಲ್ಲ ಅಂತಕ್ಕಂದ್ರೆ ಹೇಳಿದ್ರೆ ಕೆಲಸ ಮಾಡ್ಕೀತೆ, ಕೆಲಸ ಮಾಡಿ ಅಲ್ಲಿ ನಿಮಗೆ ಖುಷಿ ಆದರೆ ನಿಮಗೆ ಹೆಮ್ಮೆ ಪಡಿಸ್ರೆ ಅದಕ್ಕಿಂತ ದೊಡ್ಡ ಕಾರ್ಯಕ್ರಮ ಇನ್ಯಾವುದು ಬಪ್ಪದು ಬೇಡ ಅಂದರೆ ನನ್ನ ಅಭಿಪ್ರಾಯ ಅಷ್ಟೇ. ಆದರೆ ಈಗ ಹೆಂಗೆ ಸಿಗ್ತೇನೆ ಹೇಳ್ರೆ, ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದೆ ಲಾಫಿಂಗ್ ಬುದ್ಧ ಅಂದಳಿ, ಅದಕ್ಕೆ ನಮ್ಮ ಪ್ರಮೋದ್ ಶೆಟ್ಟರ್ ಹೀರೋ, ಅವರು ಒಂದು ಹಳದಿನ ಕಾಲಕ್ಕೆ ಒಂದು ಹೀರೋ ಮಾಡಿಸಿದ್ದೀಗ. ಉಗ್ರ ಹೋರಾಟಗಾರ ಅವರೇ, ಅವ್ರ ಹೋರಾಟ ಮುಂದುವರೆದಿದ್ದು ಈ ಸಲ ಈ 30ನೇ ತಾರೀಕಿಗೆ ಅದು ರಿಲೀಸ್. ಆ ಪ್ರಯುಕ್ತ ಬಂದೆ, 30ಕ್ಕೆ ರಿಲೀಸ್ ಆಗ್ತೈತಿ, ಎಲ್ಲ ಥಿಯೇಟ್ರ್ ಬಂದು ಪಿಕ್ಚರ್ ಕಾಣಿ. ಆ ತಂಡಕ್ಕೂ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಾಳೆ ಮೋಸ್ಟ್ಲಿ ರಾಜ್ ಶೆಟ್ಟರ್ ಬತ್ತರ ಬಗ್ಗೆ. ಸೊ ನಮ್ಮೆಲ್ಲ ತಂಡದವರಿಗೆ, ನಮ್ಮ ರವಿಗೆ, ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಕಲಾವಿದರಿಗೆ, ಆಗಲೇ ನಮ್ಮ ಬಂದಿಗೆ ಸುಮಾರು ನಮ್ಮ ತಂಡದವರು ಒಂದು ಪರ್ಫಾರ್ಮ್ ಮಾಡ್ತಿದ್ರು, ಹಾಡನ್ನು ಹಾಡ್ತಾ ಇದ್ದರು, ಭಾಳ ಅದ್ಭುತ ಕಲಾವಿದರುಗಳವರು. ಅವರೆಲ್ಲರಿಗೂ ಎಲ್ಲ ಭಾಗದ ಕಲಾವಿದರುಗಳಿಗೆ ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೋ ಮಚ್. ಪದೇ ಪದೇ ನಾನು ಈ ಕಾರ್ಯಕ್ರಮ ಬಪ್ಪಂಗಾಯಲ್ಲಿ ಇನ್ನೂ ಹೆಚ್ಚು ಲಾಸ್ಟ್ ಟೈಮ್ ನಾನು ಹೇಳಿದೆ, ಪ್ರಮೋದ್ ಶೆಟ್ಟಿ ಜೋರಾಗಿ ಹೇಳಿದೆ, ಬರೋ ವರ್ಷ ನೀವು ಪ್ಯಾಲೇಸ್ ಗ್ರೌಂಡಾಗಿ ಮಾಡ್ಕೊಮಾರ್ರೆ ಅಂದಳಿ. ಮುಂದೊಂದು ದಿವಸ ಈ ಮಳಗಾಲದಾಗತ್ತಿಲ್ಲ, ಮುಂದೊಂದು ದಿವಸ ದೊಡ್ಡ ಓಪನ್ ಸ್ಟೇಡಿಯಂ ಹಂಗೆ ಮಾಡುವಂಗಾಯ್, ಲಕ್ಷಾಂತರ ಜನರು ಬಪ್ಪಂಗಾಯ್, ನಮ್ಮ ಕುಂದಾಪುರ ಕನ್ನಡದ ಕಂಪು ದೇಶ ವಿದೇಶದಲ್ಲಿ ಹರಡಲಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.